ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ವಿಶೇಷವಾಗಿರೋವಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅದು ಪುಣ್ಯಕ್ಷೇತ್ರ. ಇಷ್ಟು ದಿನ ಅಲ್ಲಿ ಇಲ್ಲಿ ಹೋಗ್ತಾ ಇರೋ ವೀಡಿಯೋಗಳಿಗಿಂತ ಮತ್ತು ಈಗ ಮಾಡ್ತಾ ಇರೋ ಜರ್ನಿ ಮಾತ್ರ ತುಂಬಾ ಅನುಭವಗಳಾಯಿತು. ಈ ಜರ್ನಿಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ವೀಲ್ ಚೇರ್ ಜೊತೆಗೆ ನಾವು 3 ಜನ, ಯಾಕಂದರೆ ಪಾದಯಾತ್ರೆ ಹೊರಟಿರೋದು ದಾವಣಗೆರೆಯಿಂದ. ಸೊ ದಾವಣಗೆರೆಯಿಂದ ಒಂದು 80 ಕಿಲೋಮೀಟರ್ ಅಷ್ಟು ದೂರ ಇರೋವಂಥ ಮೈಲಾರಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ. ಅವ್ರ ಜೊತೆ ನಾವು ವೀಲ್ ಚೇರ್ ಯಾತ್ರೆ ಹೊರಟಿದ್ದೀವಿ. ಆಲ್ರೆಡಿ ಟ್ರೈನ್ ಇಳಿದು ಬೆಂಗಳೂರಿಂದ ದಾವಣಗೆರೆವರೆಗೂ 250 ಕಿಲೋಮೀಟರ್ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಜರ್ನಿ ಎಲ್ಲ ಮುಗೀತು. ಸೊ ಇವಾಗ ನಾವು ದಾವಣಗೆರೆಯಿಂದ ಸ್ವಲ್ಪ ದೂರ ಪಾದಯಾತ್ರೆಗೆ ಹೊರಟಿರೋವಂಥ ಗಾಡಿಗಳನ್ನ ಮೀಟ್ ಆಗೋಕೆ ಹೋಗ್ತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಇದು. ಅಂತೂ ಇಂತೂ ಪಾದಯಾತ್ರೆ ಹೊರಟಿರೋವಂಥ ಟ್ರ್ಯಾಕ್ಟ್ರು ಮತ್ತು ಕ್ಯಾಂಟ್ರು ಎಲ್ಲ ಸಿಕ್ತು ನಮಗೆ. ಸೊ ಇಲ್ಲಿ ಬಂದು ಇಲ್ಲಿಂದ ಪಾದಯಾತ್ರೆ ಹೊರಟಿರೋವಂಥ ಜನಗಳ ನಡುವೆ ನಾವು ಕೂಡ ಹೊರಡ್ತಾ ಇದ್ದೀವಿ. ಅಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಎಲ್ಲ ನಮಸ್ಕಾರ ಮಾಡಿ ಮತ್ತು ಅಲ್ಲಿ ಮಂಗಳಾರತಿ ತೊಗೊಂಡು ಹೊರಟಿದ್ದು. ಈ ಗಾಡಿ ವಿಶೇಷವಾಗಿ ಕಾಣೋಕ್ಕೆ ಈ ಫ್ಲಾಗೆ ಕಾರಣ ಹೇಳಬೇಕು ಅಂದರೆ, ಇದು ಹಾಕಿದ್ಮೇಲೆ ನಮ್ಮ ಗಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಸೊ ಜನಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ದಾವಣಗೆರೆ ಪಾದಯಾತ್ರೆಗೆ ಬಂದಿದ್ದೀವಿ. ದಾವಣಗೆರೆಯಲ್ಲಿ ಮೈಲಾರ ಲಿಂಗೇಶ್ವರ ದೇವಸ್ಥಾನದೊಂದು ಪಾದಯಾತ್ರೆ, 3 ರಿಂದ 4 ದಿನ ಪಾದಯಾತ್ರೆ ಮಾಡ್ತಾರೆ ಇಲ್ಲಿ ಜನಗಳು. ಸೊ ಅದಕ್ಕೆ ಫಸ್ಟು ತೊಗೊಂಡಿರೋದು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ದೇವಸ್ಥಾನದ್ದು. ಸೊ 3 ದಿನ ಇಲ್ಲ 4 ದಿನ ಆಗುತ್ತೆ. ಸೊ ಇದು ಬಂದಿರೋದಕ್ಕೆ ಒಂದು ತುಂಬಾ ಖುಷಿಯಾಗಿರೋವಂಥ ವಿಷಯ ಅಂದರೆ ಜನಗಳ ಜೊತೆ ಒಂದು ವಾತಾವರಣ ಆಗಿರ್ಬೋದು ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಲೈಫಲ್ಲಿ ಚೇಂಜಸ್ ಬೇಕು ಅಂದರೆ ನಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಇಷ್ಟ ಆಗಿರೋ ಕೆಲಸ ದೇವ್ರ ಕೆಲಸ ಆದರೆ ತುಂಬಾ ಅತ್ಯುತ್ತಮ ಜೀವನ ಆಗಿರ್ತೈತೆ. ನಮಗೆ ಮಧ್ಯದಲ್ಲಿ ಊಟ, ನೀರು, ಜ್ಯೂಸು ಎಲ್ಲನೂ ಸಿಗ್ತಾ ಇತ್ತು. ಸೊ ನಡ್ಕೊಂಡು ಹೋಗೋರಿಗೆಲ್ಲ ಬಿಸಿಲಿರೋ ಕಾರಣ ತುಂಬ ಬಾಯಾರಿಕೆ ಆಗುತ್ತೆ ಅಂತ ಅಲ್ಲಿ ಇಲ್ಲಿ ಮಜ್ಜಿಗೆ, ಜ್ಯೂಸ್ಗಳು ಮತ್ತು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದರು. ಇಷ್ಟು ವರ್ಷ ನನ್ನ ಲೈಫಲ್ಲಿ ಪಾದಯಾತ್ರೆ ಅಂತ ಯಾವತ್ತೂ ಹೊರಟಿಲ್ಲ. ಚೆನ್ನಾಗಿರೋವಾಗ ಕಾಲು ಈ ಥರ ಎಲ್ಲ ಮಾಡಬೇಕು ಅಂತ ಅನ್ನಿಸ್ತಿತ್ತೇನೋ, ಬಟ್ ಆವಾಗ ಅವಕಾಶ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಅವಕಾಶ ಇದೆ, ಬಟ್ ಕಾಲಿದ್ದರೂ ಇಲ್ಲದೆ ಇರೋ ಥರ ಇದೆ. ಸೊ ನಾವು ವೀಲ್ಚೇರಲ್ಲಾದರೂ ಹೋಗಬೇಕು ಅಂತ ಮನಸ್ಸು ಮಾಡಿದ್ದು ಒಂದು, ಆ ದೇವ್ರ ಮನಸ್ಸು ಕೊಟ್ಟ ನನಗೆ ಹೋಗೋದಕ್ಕೆ. ಸೊ ಅಲ್ಲಿರೋರೆಲ್ಲ ನನಗೆ ಹೆಲ್ಪ್ ಮಾಡ್ತೀನಿ ಅಂದಿದ್ದ ಕಾರಣಕ್ಕೋಸ್ಕರ ನಾವು ಇಲ್ಲಿಂದ ಹೊರಟಿದ್ದು. ಬೆಂಗಳೂರಿಂದ 250 ಕಿಲೋಮೀಟ್ರ್ ಸುಮ್ಮನೆ ಹೋಗೋದಿಲ್ಲ. ಆ ದೇವರು ನಮ್ಗೆ ಅನುಗ್ರಹ ಮಾಡಿದ್ನೇನೋ ಅಂತ ಅನ್ನಿಸ್ತು. ದಾವಣಗೆರೆಯಿಂದ ಹೊರಟಿರೋ ಜನಗಳಿಗೆ ಇದು 11ನೇ ವರ್ಷದ ಪಾದಯಾತ್ರೆ ಅಂತೆ. ಸೊ 1ನೇ ವರ್ಷ ಒಂದು 3-4 ಜನ ಸ್ಟಾರ್ಟ್ ಮಾಡಿದ್ದಂತೆ. ಆವಾಗೆಲ್ಲ 2-3 ನಡ್ಕೊಂಡು ಹೋಗ್ತಾಯಿದ್ರಂತೆ. ಬರ್ತಾ ಬರ್ತಾ ಹಂಗೆ ಒಂದು 10-15 ಜನ ಈ ಥರ ಆಗಿ ಇವಾಗ 11ನೇ ವರ್ಷಕ್ಕೆ 350-400 ಜನಗಳು ಆಗಿದ್ದರು. ಸೊ ಅಷ್ಟೊಂದು ಜನ ಬಂದಿದ್ದರಲ್ಲಿ ನಾವು ವಿಶೇಷವಾಗಿದ್ದು ಅಂತ ಅಲ್ಲಿರೋ ಜನಗಳೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಮತ್ತು ನಿಮ್ಮಿಂದ ಇನ್ನೂ ಜನಗಳು ಜಾಸ್ತಿ ಆಗ್ತಾರೆ ನೆಕ್ಸ್ಟ್ ವರ್ಷ ಅಂತ ಹೇಳಿದರು. ಸೊ ಆ ಮಾತು ಕೇಳಿ ತುಂಬಾ ಖುಷಿಯಾಯಿತು ನಮಗೆ. ಅಲ್ಲಿರೋ ಎಷ್ಟೋ ಜನ ವೀಲ್ಚೇರಲ್ಲಿ ಇಲ್ಲಿವರೆಗೂ ಬಂದಿದ್ದಾರಲ್ಲ ನೀವು, ಗ್ರೇಟು. ಚೆನ್ನಾಗಿರೋರು ಇಲ್ಲೇ 15-20 ಕಿಲೋಮೀಟ್ರ್ ಇರೋರು ಕೂಡ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಸೋಂಬೇರಿಗಳಿದ್ದಾರೆ. ನಿಮ್ಮನ್ನು ನೋಡಿ ನಾವು ಕಲಿಬೇಕಾಗಿರೋದು ತುಂಬಾ ಇದೆ ಅಂತ ಹೇಳ್ತಾಯಿದ್ರು. ಅಷ್ಟು ಅಂದರೆ ನಿಮ್ಮನ್ನು ನೋಡಿ ಇನ್ನೂ ಎಷ್ಟೋ ಜನ ನಮ್ಮ ಜೊತೆ ಪಾದಯಾತ್ರೆ ನೆಕ್ಸ್ಟ್ ಇಯರಿಂದ ಬರ್ತಾರೆ, ನಿಮ್ಮಿಂದ ನಮಗೆ ಸ್ಫೂರ್ತಿ ಆಯಿತು ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಏನೋ ಒಂಥರ ಖುಷಿ, ನಾವು ಹೋಗಿದ್ವಲ್ಲ ಅಂತ ನಮಗೆ ಖುಷಿ ಇತ್ತು, ಬಟ್ ನಾವು ಬಂದಿದ್ವಲ್ಲ ಅಂತ ಅವರಿಗೂ ಖುಷಿ ಇತ್ತು. ಒಂದು ಗ್ರೌಂಡಲ್ಲಿ ಚಾಪೆ ಹಾಸಿ ಒಂದು ಕಡೆ ಟಾರ್ಪಲ್ ಹಾಸಿ ಎಲ್ಲ ಜನಗಳು ಮಲಗಿದ್ರು. ಸೊ ನಾವು ಅದರಲ್ಲಿ ಒಂದು ಚಾಪೆ ಹಾಸ್ಕೊಂಡು ಮಲಗೋಣ ಅಂತ ಹೇಳಿ ಹೊರಟಿದ್ದು. ನೈಟ್ 12:30 ಜರ್ನಿ ಸ್ಟಾಪ್ ಮಾಡಿ ಮಾರ್ನಿಂಗ್ ಒಂದು 3 ಗಂಟೆ ಮೇಲೆ ಹೊರಡೋಣ ಅಂತ ಹೇಳಿ ಮಲಗಕ್ಕೆ ಹೋದೋ. ಬಟ್ ತುಂಬ ಚಳಿ, ಗ್ರೌಂಡ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಕಡೆ ಓಪನ್ ಇರೋದ್ರಿಂದ ತುಂಬ ಚಳಿಯಾಗಿ ನಿದ್ದೆ ಕೂಡ ಬಂದಿಲ್ಲ. ಬಟ್ ಹಾಗೆ ಮಲಗಿ ಆರಾಮಾಗಿ ಒಂದು ಚಂದ್ರನ ನೋಡಬೇಕಾದ್ರೆ ಆಕಾಶದಲ್ಲಿ ಲೈಫು ಹಿಂದಿಂದೆಲ್ಲ ನೆನಪಾಗ್ತಿತ್ತು. ಮೊದಲನೇ ದಿನದ ಜರ್ನಿ ಮುಗೀತು. ಸೊ 2ನೇ ದಿನದ ಜರ್ನಿ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.